ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದಾವೆ ಸೋ ಹೀಗಾಗಿ ಇವತ್ತು ಒಂದು ತುರ್ತು ಸಭೆಯನ್ನ ಕರೆದಿದ್ರು ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಸಚಿವರು ಈ ಒಂದು ತಾಂತ್ರಿಕ ಸಮಿತಿ ಸಭೆಯಲ್ಲಿ ರಾಜ್ಯದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಕೊರೋನಾವನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ಯಾವ ರೀತಿಯಾಗಿ ಪ್ಲಾನ್ ಗಳನ್ನು ಮಾಡಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು ನಾವು ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಈಗ ಬರ್ತಾ ಇರುವಂತದ್ದು 4000 ಕ್ಕೂ 5000 ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ 6000 ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತವೆ ಸೋ ಹೀಗಾಗಿ 10 ದಿನ ಬೆಂಗಳೂರು ಲಾಕ್ ಡೌನ್ ಗೆ ಸಲಹೆಯನ್ನ ನೀಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು 10 ದಿನ ಲಾಕ್ ಡೌನ್ ಮಾಡಬಿಡಿ ಬೆಂಗಳೂರನ್ನ ಅಂತ ಹೇಳಿದ್ದಾರೆ ಆದರೆ ಅದು ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಮಾಡೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಚೈನ್ ಲಿಂಕ್ ಕಟ್ ಮಾಡಬೇಕು ಅಂದ್ರೆ 10 ದಿನ ಲಾಕ್ ಡೌನ್ ಮಾಡಿದ್ರೆ ಒಳ್ಳೆದು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ಸಭೆಯಲ್ಲಿ ಸಲಹೆಯನ್ನ ನೀಡಲಾಗಿರುವಂತದ್ದು ಸರ್ಕಾರ ಲಾಕ್ ಡೌನ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಇದೆ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಕೂಡ ಹೇಳಿದ್ದಾರೆ ಲಾಕ್ ಡೌನ್ ಬಿಟ್ಟು ಬೇರೆ ಸಲಹೆಗಳನ್ನು ಕೊಡಿ ಅಂತ ಹೇಳಿದ್ದಾರೆ ತಜ್ಞರಿಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಕೇಳ್ಕೊಂಡಿರುವಂತದ್ದು ಬೇರೆ ಬೇರೆ ಯಾವ ಯಾವ ರೀತಿಯಾಗಿ ಲಾಕ್ ಡೌನ್ ಅನ್ನುವಂತ ಅದೊಂದು ಪದ ಬಿಟ್ಟು ಬೇರೆ ಇನ್ ಯಾವ ಆಪ್ಷನ್ಸ್ ಇದೆ ಹೇಳಿ ಅಂತ ಹೇಳಿದ್ದಾರೆ ರಾಜ್ಯದ ಗಡಿ ಭಾಗದ ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಗಡಿ ಭಾಗದ ಜಿಲ್ಲೆಗಳ ಜೊತೆಗೆ ಅತಿ ಹೆಚ್ಚಾಗಿ ಕೊರೋನಾ ಸೋಂಕು ಎಲ್ಲಿ ವರ್ಧಿ ಆಗ್ತದೆ ಅಂದ್ರೆ ಈಗ 7 ಜಿಲ್ಲೆಗಳ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ ಅಲ್ವಾ ಈಗ ಅಟ್ ಪ್ರೆಸೆಂಟ್ 100 ಕ್ಕೂ ಹೆಚ್ಚಿನ ಪ್ರಕರಣಗಳು ವರ್ಧಿ ಆಗ್ತಾ ಇರುವಂತ ಜಿಲ್ಲೆಗಳಲ್ಲೂ ಕೂಡ ಇದನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅಥವಾ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ರೆ ಹೇಗೆ ಅನ್ನುವಂತ ಒಂದು ಚಿಂತನೆ ಕೂಡ ನಡೀತಾ ಇರುವಂತದ್ದು ಬೆಂಗಳೂರು ಸೇರಿದಂತೆ ಬೇರೆ ನಗರಗಳಲ್ಲಿ ವೀಕೆಂಡ್ ಲಾಕ್ ಡೌನ್ ಬಗ್ಗೆನೂ ಕೂಡ ಚಿಂತನೆಯನ್ನ ಮಾಡಲಾಗ್ತಾ ಇರುವಂತದ್ದು ಟಾಸ್ಕ್ ಫೋರ್ಸ್ ಸದಸ್ಯರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಸುಧಾಕರ್ ಅವರು ಇದೇ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಮಹತ್ವದ ನಿರ್ಧಾರ ಮಾಡಲಾಗುತ್ತಾ ಕಾದ್ ನೋಡಬೇಕು ಯಾಕೆಂದ್ರೆ ಈಗ ಆಲ್ರೆಡಿ ಆ ಒಂದು ಸಭೆಯಲ್ಲಿ ಸಾಕಷ್ಟು ಸಲಹೆಯನ್ನ ನೀಡಲಾಗಿದೆ ಈ 10 ದಿನಗಳ ಕಾಲ ಲಾಕ್ ಡೌನ್ ಮಾಡಬೇಕು ಅನ್ನೋದರ ಜೊತೆಗೆ ಇನ್ನಷ್ಟು ನಾನಾ ಸಲಹೆಗಳನ್ನ ನೀಡಿರುವಂತದ್ದು ಸೊ ಹೀಗಾಗಿ ನೋಡಬೇಕು ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಯಾಕಂದ್ರೆ ಇಲ್ಲಿ ಸುಧಾಕರ್ ಅವರು ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಬರೋದಿಲ್ಲ ಸುಧಾಕರ್ ಅವರು ತಾಂತ್ರಿಕ ಸಲಹಾ ಸಮಿತಿಯವರು ಈ ರೀತಿಯಾಗಿ ಹೇಳಿದ್ದಾರೆ ಸರ್ ಅಂತ ಯಡಿಯೂರಪ್ಪನವರಿಗೆ ವರದಿಯನ್ನ ಕೊಡ್ತಾರೆ ನಂತರ ಯಡಿಯೂರಪ್ಪನವರು ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ ಸೊ ನೋಡಬೇಕು ಯಾವ ರೀತಿಯಾಗಿ ಯಡಿಯೂರಪ್ಪನವರು ಕೆಲವೊಂದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಬಹುದು ಅಂತ ಯಾಕೆಂದ್ರೆ ಈಗ ಆಲ್ರೆಡಿ ಯಡಿಯೂರಪ್ಪನವರು ಹೇಳಿದ್ದಾರೆ ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂದ್ರೆ ಬೇರೆ ಯಾವುದು ಇಲಾಖೆಯಿಂದಲೂ ಕೂಡ ಆ ಒಂದು ಅಧಿಕೃತವಾಗಿ ನಾವು ಆ ಪ್ರಕಟಣೆ ಹೊರಡಿಸೋದಿಲ್ಲ ಮುಖ್ಯ ಕಾರ್ಯದರ್ಶಿಯಿಂದ ಅವರ ಸಹಿ ಇರುವಂತ ಪ್ರಕಟಣೆ ಮಾತ್ರ ಅಧಿಕೃತ ಅಂತ ಹೇಳಿದ್ದಾರೆ ಅಲ್ವಾ ಒಂದೊಂದು ಸ್ಟೆಪ್ ಇಡಬೇಕಾಗ್ತದೆ ನಾವೆಲ್ಲ ಕೂಡ ಜನರು ಜಾಗೃತರಾಗಿದ್ರೆ ನಾವು ಯಾವ ಲಾಕ್ಡೌನ್ ಕೂಡ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವಂಥ ಅಗತ್ಯ ಬರಲ್ಲ ಆದರೆ ಸಾರ್ವಜನಿಕರ ಮೇಲೂ ಕೂಡ ಜವಾಬ್ದಾರಿ ಇದೆ ಅವರು ಮತ್ತು ಸರ್ಕಾರ ಒಂದು ಸಹಭಾಗಿತ್ವದಲ್ಲಿ ನಾವು ಈ ನಿಯಂತ್ರಣವನ್ನು ಕರೋನಾ ನಿಯಂತ್ರಣವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಇರ್ತೇವೆ ಇಲ್ಲ ಅಂತಂದ್ರೆ ತಾವು ಹೇಳಿದಂಗೆ ಎಲ್ಲಾ ದೇಶಗಳಲ್ಲಿ ಕೂಡ ಅನುಸರಿಸಿದ್ದಾರೆ ಲಾಕ್ಡೌನ್ಗಳನ್ನು ಕೆಲವು ಕಡೆ ಅನೇಕ ದೇಶಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಒಂದೇ ಪರ್ಯಾಯ ಅಂತ ಮಾಡಿದ್ದಾರೆ ಎಲ್ಲಿ ಸಾರ್ವಜನಿಕರು ಪ್ರಜೆಗಳು ಸರ್ಕಾರದ ಮಾತು ಕೇಳದಿರಾ ಅವರು ಉದಾಸೀನ ಮಾಡಿದರೆ ಅಂತ ಕಡೆ ಎಲ್ಲ ಕೂಡ ಲಾಕ್ಡೌನ್ ಬಂದಿದೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗದಿರೋ ಇರಲಿ ಈಗ ನಿನ್ನೆ ನಾನು ನೋಡಿದೆ ಮಹಾರಾಷ್ಟ್ರದಲ್ಲಿ 3 ದಿವಸ ಶುಕ್ರವಾರ ರಾತ್ರಿ ಪ್ರಾರಂಭ ಆಗಿದ್ದು ಸೋಮವಾರದವರೆಗೂ ಕೂಡ ಲಾಕ್ಡೌನ್ ಇದೆ ಅಲ್ಲೊಂದು ಗಾಡಿ ಓಡಾಡ್ತಾ ಇರಲಿಲ್ಲ ನಾನು ನೋಡಿದ್ದೀನಿ ಆ ಪರಿಸ್ಥಿತಿ ನಮ್ಮಲ್ಲಿ ಬರೋದು ಬೇಡ ಅಂತೇಳಿ ನಾನು ಜನರಿಗೆ ಮನವಿ ಮಾಡ್ತೇನೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನಮ್ಮ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ನೀಡುವಂತಹ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲನೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿ ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಇವತ್ತು ಆರ್ಥಿಕ ಚಟುವಟಿಕೆಗಳು ಕೂಡ ಮುಂದುವರಿಬೇಕಂತಂದರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ತಜ್ಞ ವೈದ್ಯರಾಗಿರುವಂತ ಸುನಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಈಗ ಆಲ್ರೆಡಿ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು
ಏನು ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲಹೆಯನ್ನ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಂದ್ರೆ ಬೆಂಗಳೂರನ್ನ 10 ದಿನಗಳ ಕಾಲ ಲಾಕ್ಡೌನ್ ಮಾಡಿ ಅನ್ನುವಂಥದ್ದು. ಇಷ್ಟರ ಮಟ್ಟಿಗೆ ಸಾಧ್ಯ ಅನ್ಸುತ್ತೆ? ಅಲ್ಲ, ಖಂಡಿತವಾಗ್ಲೂ ಇದು ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ಆಲ್ರೆಡಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ ಹೇಳ್ತಿದೆ. 0.7% ಇತ್ತು ಇನ್ಫೆಕ್ಷನ್ ರೇಟ್, ಹೌದು, ಏನು ಒಂದ್ 20 ದಿನದ ಕೆಳಗಡೆ, 15-20 ದಿನದ ಕೆಳಗೆ, ಈಗ 7% ಆಗಿದೆ. ಹೌದು, ಅಂದ್ರೆ ಇದು ಇಷ್ಟು ಒಂದು ಎಷ್ಟು ಪಟ್ಟು ಹೆಚ್ಚಳ ಆಗಿದೆ ಅಂತ ತಮ್ಗೆ ಇದರಿಂದ ಗೊತ್ತಾಗುತ್ತೆ. ಮತ್ತೆ ಪ್ರತಿ ದಿನದ ಕೇಸ್ಗಳು ನೋಡ್ತಾ ಹೋದಾಗ ಬೆಂಗಳೂರಲ್ಲಿ ಮತ್ತೆ ಇದು ಆಕ್ಚುಲಿ ಈ ತರ ಟ್ರೆಂಡ್ ನೋಡ್ತಾ ಹೋದಾಗ ಸೆಕೆಂಡ್ ವೇವ್ ಏನಿದೆ, ಒಂದು ಬಹಳ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಹೊಸ ವೇರಿಯಂಟ್ಸ್ ಕೂಡ ಬಂದಿರುವಂತ ಸಾಧ್ಯತೆಗಳು ಇರುತ್ತೆ. ಮೋಸ್ಟ್ ಪ್ರಾಬಬಲಿ ಇಲ್ಲ ಅಂದಿದ್ರೆ ಇಷ್ಟು ಫಾಸ್ಟ್ ಆಗಿ ಆಡ್ತಿರಲಿಲ್ಲ ಅಂತ. ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಮ್ದು ಅದು UK ವೇರಿಯಂಟ್ ಇರ್ಬೋದು ಅಥವಾ ಸೌತ್ ಆಫ್ರಿಕನ್ ಅಥವಾ ಬ್ರೆಜಿಲ್ ವೇರಿಯಂಟ್ ಯಾವ್ದೇ ಇರ್ಬೋದು, ಖಂಡಿತವಾಗ್ಲೂ ಬಂದಿರ್ಬೇಕು. ಅದಕ್ಕೆ ಜಿನೋಮಿಕ್ ಸೀಕ್ವೆನ್ಸ್ ಅಂತ ನೋಡ್ಬೇಕಾಗುತ್ತೆ, ಅದನ್ನ ನೋಡಬಹುದಾಗುತ್ತೆ. ಅದ್ರ ಜೊತೆ ಹಳೆ ವೇರಿಯಂಟ್ ಕೂಡ ಜಾಸ್ತಿಯಾಗಿ ಸ್ಪ್ರೆಡ್ ಮಾಡ್ತಾ ಇರ್ಬೋದು ಸೆಕೆಂಡ್ ವೇವ್ದು. ಬಟ್ ಈಗ ಆತರ ನೋಡ್ತಾ ಹೋದಾಗ ಸರ್ಕಾರಕ್ಕೆ ಬೇರೆ ಯಾವ್ದು ಇರೋದಿಲ್ಲ. ಆಲ್ರೆಡಿ ಈಗ 10 ದಿನದ ಕರ್ಫ್ಯೂ ಅಂತ ಅವ್ರು ಏನ್ ಮಾಡಿದ್ದಾರೆ, ಅದು ನೈಟ್ ಕರ್ಫ್ಯೂ ಇಂದ ಖಂಡಿತವಾಗ್ಲೂ ಇದು ಬ್ರೇಕಿಂಗ್ ದ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಅದು ಉಪಯೋಗ ಆಗುತ್ತೆ. ಬಟ್ ಇದನ್ನ ನೋಡ್ತಾ ಹೋದಾಗ ಮುಂದೆ ವೀಕೆಂಡ್ ಲಾಕ್ಡೌನ್ ಅಥವಾ ಖಂಡಿತವಾಗ್ಲೂ ಈಗ ಖಂಡಿತವಾಗ್ಲೂ 10-15 ದಿನ ಲಾಕ್ಡೌನ್ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ, ಅದು ಒಳ್ಳೆ ಸ್ಟ್ರಾಟಜಿ ಕೂಡ ಆಗುತ್ತೆ. ಬಟ್ ಸರ್ಕಾರ ಅದ್ರ ಬಗ್ಗೆ ಗಮನ ಕೈಗೊಳ್ಬೇಕು. ಸರ್ಕಾರ ಸರ್ ಆ ವಿಚಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅವ್ರು ರೆಡಿ ಇಲ್ಲ. ಏನಾಗಿತ್ತಂದ್ರೆ, ಫೆಬ್ರವರಿಲೇ ಕೂಡ ನಾವ್ ಇದನ್ನ ಪ್ರಿಡಿಕ್ಟ್ ಮಾಡಿದ್ವಿ, ಎರಡನೇ ಅಲೆ ಬರುವಂತ ಸಾಧ್ಯತೆ ಬಹಳ ಇರುತ್ತೆ, ಅವಾಗ್ಲೇ ಮೆಜರ್ಸ್ ತಗೊಳ್ಳಿ ಅಂತ. ಸರ್ಕಾರ ಒಂದು ಎಕನಾಮಿಕ್ ಇಂಪ್ಲಿಕೇಶನ್ಸ್ ಅಥವಾ ಯಾವ್ದೋ ಒಂದು ಒತ್ತಡಕ್ ಮಾಡೋದು, ಈ ತರ ಏನು ಸಮಿತಿ ಸಲಹೆ ಸದಸ್ಯರು ಏನ್ ಕೊಡ್ತಾ ಇದಾರೆ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಈ ಒಂದ್ ಹಂತದಲ್ಲಿ ಬಂದ್ ಕೂತಿದೀವಿ. ಈಗ್ಲೂ ಕೈ ಕುಟ್ಟಿ ಕೂತ್ರೆ ಖಂಡಿತವಾಗ್ಲೂ ಇದು ಈಗ್ಲೇ ತುಂಬಾ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಮುಂದೆ ಇನ್ನ 15 ದಿನದಲ್ಲಿ 15,000 ಆಗ್ಬೋದು, 20,000 ಕೇಸ್ ಆಗ್ಬೋದು, ಹಾಸ್ಪಿಟಲ್ ಬೆಡ್. ನಾವು ಅಲ್ಲ ಸರ್, ಈಗ ಸರ್ಕಾರ 10,000 ಆಗ್ಲಿ ಅದ್ರ ಮೇಲೆ ನೋಡ್ಕೊಳ್ಳೋಣ, 15,000 ಆಗ್ಲಿ ಅದಾದ್ಮೇಲೆ ನೋಡ್ಕೊಳ್ಳೋಣ, 20,000 ಆಗ್ಲಿ ಅದ್ ಬಂದ್ಮೇಲೆ ಕ್ರಮ ಕೈಗೊಳ್ಳೋಣ, ಲಾಕ್ಡೌನ್ ಬಗ್ಗೆ ಚಿಂತನೆ ಮಾಡೋಣ ಅಂತ ಕೂತ್ಕೊಂಡ್ರೆ ಅದ್ ಅಲ್ಲಿವರೆಗೂ ಹೋಗೇ ಹೋಗುತ್ತೆ. ಅಲ್ಲ ಖಂಡಿತವಾಗ್ಲೂ ಇದು ತಾವೇನ್ ಹೇಳ್ತೀರಿ, ನಾವು ಕೂಡ ಒಂದು ಸಾಂಕ್ರಾಮಿಕ ರೋಗ ತಜ್ಞರಾಗಿ ಎಪಿಡೆಮಿಯಾಲಜಿಸ್ಟ್ ಆಗಿ ಹೇಳೋದು ಅದನ್ನೇ. ನಾವು ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಇದೀವಿ, ಅದ್ ಆಗವರೆಗೂ ನೋಡೋಣ, ಅದಾದ್ಮೇಲೆ ಕ್ರಮ ಕೈಗೊಳ್ಳೋಣ ಅಂದ್ರೆ ಅದ್ ಆಗೋದಿಲ್ಲ. ಅವಾಗ ಪರಿಸ್ಥಿತಿ ಕೈಮೀರುವುದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮಾಡಿದ್ರೆ ಅದನ್ನ ತಡೆಗಟ್ಟಬಹುದು. ಈಗ ಮಾಡಿದ್ರು ಕೂಡ, ಲಾಕ್ಡೌನ್ ಮಾಡಿದ್ರು ಕೂಡ ಏನ್ ಖಂಡಿತವಾಗ್ಲೂ ಕೇಸಸ್ ಕಮ್ಮಿ ಆಗುತ್ತೆ ಅಂತ ಅರ್ಥ ಅಲ್ಲ. ಅಟ್ ಲೀಸ್ಟ್ ಮುಂದೆ ಬೆಟರ್ ಪ್ರಿವೆನ್ಷನ್ಗೆ ಅಥವಾ ನಾವೇನು ಒಂದು ಈ ಸಿಚುವೇಶನ್ ನ ಕಂಟ್ರೋಲ್ ಆಗಿ ತಗೋಬಹುದು, ಜನಕ್ಕೆ ಕ್ವಾಲಿಟಿ ಆಫ್ ಕೇರ್ ಕೊಡ್ಬೇಕಾಗುತ್ತೆ, ಅದನ್ನ ಕೊಡಬಹುದು. ಬಟ್ ಈಗ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಪ್ರತಿ ಸಲನು ಇದೇ ತರ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಅದು ಮುಂದೆ ಏನಾದ್ರು ಆದ್ರೆ ಅದಕ್ಕೆ ಸರ್ಕಾರನೇ ಹೊಣೆಗಾರ ಆಗ್ಬೇಕಾಗುತ್ತೆ. ಲಾಕ್ಡೌನ್ ಮಾಡ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ಸರ್, ಉಳಿದಂತೆ ನಾವು ಪರ್ಯಾಯವಾಗಿ ಕೆಲವೊಂದನ್ನ ನೋಡೋದಾದ್ರೆ, ಈ ಮಾರ್ಕೆಟ್ಗಳಲ್ಲಿ ಕ್ರಮವನ್ನ ಕೈಗೊಳ್ಳುವಂತ ವಿಚಾರ, ಮತ್ತೆ ಸಾರಿಗೆ ಸಂಸ್ಥೆಗಳಲ್ಲಾಗಿರ್ಬೋದು, ಅಂದ್ರೆ ಈ ಬಸ್ ಅಲ್ಲಿ ಓಡಾಡುವಂತದಕ್ಕೆ, ರೈಲಲ್ಲಿ ಓಡಾಡುವಂತದಕ್ಕೆ ಈ ಮುಂಚೆ ಮಾಡಿದ್ರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದ್ ಸೀಟ್ ಬಿಟ್ಟು ಇನ್ನೊಂದ್ ಸೀಟ್ ಅಲ್ಲಿ ಕೂತ್ಕೊಳ್ಳುವಂಥದ್ದು, ಅಂದ್ರೆ ಈಗ 50% ಅಷ್ಟು ಥಿಯೇಟರ್ಗಳಲ್ಲಿ ಮಾಡಿದಾರಲ್ಲ, ಆ ರೀತಿಯಾಗಿ ಮತ್ತೆ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅದೊಂದ್ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಸ್ವಲ್ಪ ಎಫೆಕ್ಟಿವ್ ಇರುತ್ತೆ, ಬಟ್ ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡಲ್ಲ ಯಾರು, ಅದೇ ಪ್ರಾಬ್ಲಮ್. ಅವಾಗ್ಲೂ ಮಾಡಿದಾಗ ಇನಿಷಿಯಲ್ ಫೇಸ್ ಅಲ್ಲಿ 2 ತಿಂಗಳಲ್ಲಿ ಮಾಡ್ತಾ ಹೋದ್ರು, ಮಾಡಾದ್ಮೇಲೆ ಅವಾಗ ಒಂದ್ ಸ್ವಲ್ಪ ದಿನ ಫಾಲೋ ಮಾಡಿದ್ರು, ಆಮೇಲೆ ಜನಗಳಲ್ಲಿ ಏನಾಯ್ತಂದ್ರೆ, ಹೋಗ್ಬಿಡು ಇದೆಲ್ಲ ಮುಗಿದೋಯ್ತು, ಕರೋನ ಬರೋದಿಲ್ಲ, ಕಮ್ಮಿ ಆಗ್ತಾ. ಯಾಕೆಂದ್ರೆ ಮಾಡ್ಕೊಳ್ತಾನೆ ಇದೀವಿ ಪ್ರತಿ ಬಾರಿನು. ಈಗ ಹಬ್ಬ ಅನ್ಬಿಟ್ಟು ಇಲ್ಲೇ ಆಚರಿಸಿ, ಬೆಂಗಳೂರಿಂದ ತಗೊಂಡೋಗಿ ನಿಮ್ ಹಳ್ಳಿಗೂ ಹಂಚಬೇಡಿ ಕೊರೋನಾ ಅಂತ ಕೇಳ್ಕೊಂಡ್ರು ಕೂಡ ಜನರಿಗೆ ಅದ್ ಯಾವ್ದು ಬೇಕಲ್ಲ, ಹಬ್ಬ ಮಾಡ್ಬೇಕು ಒಟ್ನಲ್ಲಿ. ಹಬ್ಬ ಮಾಡ್ಬಿಡ್ಬೇಕು ನಾವು, ಅದು ಕರೆಕ್ಟ್. ಬಟ್ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಮುಂದೆ ಏನ್ ಮಾಡ್ಬೋದು, ಇಂತ ತುಂಬಾ ಮುಂದೆ ಹಬ್ಬಗಳು ಬರುತ್ತೆ, ಯುಗಾದಿಗಳು ಬರುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮತ್ತೆ ಇನ್ನೊಂದ್ ಏನಂದ್ರೆ, ವ್ಯಾಕ್ಸಿನ್ ಇಂದ ಇದೇನ್ ನಾವೇನ್ ಮಾತಾಡ್ತೀವಿ, ಅದು ಡಿಸೀಸಸ್ ಏನ್ ಕಂಟ್ರೋಲ್ ಆಗೋದಿಲ್ಲ, ಅದು ಸಿವಿಯರಿಟಿ ಅಷ್ಟೇ ತಡೆಗಟ್ಟುತ್ತೆ. ಸೊ ಇದನ್ನ ಮಾರ್ಗ ತಡೆಗಟ್ಟಕ್ ಏನಂದ್ರೆ, ಈ ಫಂಕ್ಷನ್ಸ್ ಗಳನ್ನ ಎಲ್ಲದನ್ನ ಕಮ್ಮಿ ಮಾಡ್ಬೇಕು. ಬಟ್ ಏನಂದ್ರೆ, ಬೆಂಗಳೂರಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರೋದ್ರಿಂದ ಲಾಕ್ಡೌನ್ ಮಾಡಿದ್ರೆ ಬಹಳ ಒಳ್ಳೇದು ಅದನ್ನ. ಅದರಿಂದ ಆಮೇಲೆ ಇದೇನ್ ನೈಟ್ ಕರ್ಫ್ಯೂ ಅಂತ ಬರೀ 8 ಜಿಲ್ಲೆಗೆ ಮಾಡಿದರೆ, ನನ್ನ ದೃಷ್ಟಿಯಲ್ಲಿ ರಾಜ್ಯದ ಅಂತ ಮಾಡ್ಬೇಕಿತ್ತು. ಅದ್ರಲ್ಲಿ ಜಾಸ್ತಿ ಆಗುತ್ತೆ, ಆಮೇಲೆ ನೋಡೋಣ ನೈಟ್ ಕರ್ಫ್ಯೂ ಬೇರೆ ಜಿಲ್ಲೆಗಳಲ್ಲಿ. ಆಮೇಲೆ ಇರುತ್ತೆ ಸರ್, ರಾಜ್ಯದಾದ್ಯಂತ ಮಾಡ್ಬಿಟ್ರೆ ಏನು ಅಂದ್ರೆ, ಈಗ 3 ಕಡೆ ಎಲೆಕ್ಷನ್ ನಡೀತಾ ಇದೆ, ಈಗ ರಾಜ್ಯದಾದ್ಯಂತ ಮಾಡ್ಬಿಟ್ರೆ ಅದೆಲ್ಲದಕ್ಕೂ ಕೂಡ ಆ ಜಿಲ್ಲೆಗಳಲ್ಲಿ ಬ್ರೇಕ್ ಬೀಳುತ್ತೆ. ಇದೆಲ್ಲ ಅದನ್ನ ಚಿಂತನೆ ಮಾಡ್ಕೊಂಡು ಇವರು ಸ್ವಲ್ಪ ಕಂಟ್ರೋಲ್ಡ್ ಆಗಿರೋದು ಇನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ಲಿಕ್ಕೆ. April 17 ಆದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ಟಫ್ ರೂಲ್ಸ್ ಜಾರಿ ಆಗ್ಬೋದು ಅಂತ ಕಾಣಿಸುತ್ತೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ ಒಂದು ಚುನಾವಣೆ ಚಿಂತನೆ ನಡೀತಾ ಇರುತ್ತೆ.
ಅಲ್ಲ ಕರೆಕ್ಟ್, ಬಟ್ ಅಷ್ಟೊಳಗಡೆ ಇನ್ನ ಏನಾಗಿರುತ್ತಂದ್ರೆ ಕೇಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮಲ್ಲಿ ಬೆಡ್ಗಳ ಸಂಖ್ಯೆ ಅಷ್ಟೇ ಇದೆ, ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋದಾಗ ನಾನು ಹೇಳ್ತಲ್ಲ ಇದು ಬೇರೆ ವೇರಿಯಂಟ್ಸ್ ಕೂಡ ಬಂದಿರುವಂತ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಸೌತ್ ಆಫ್ರಿಕನ್ ವೇರಿಯಂಟ್ ಇದ್ರೆ ಅದು 40-50% ಜಾಸ್ತಿ ಇನ್ಫೆಕ್ಷನ್ಸ್. ಆಮೇಲೆ ಬ್ರಿಟನ್ ಏನಿದೆ ಅದು ಆಲ್ಮೋಸ್ಟ್ 10 times, ಐ ಮೀನ್ ಒಂದು 70% ಜಾಸ್ತಿ ಇನ್ಫೆಕ್ಷನ್ಸ್ ಅಂತ ಇದೆ. ಸೊ ಈಗ ಆಲ್ರೆಡಿ ಬಂದಿದೆಯಾ ಅನ್ನೋದಕ್ಕೆ ಬಂದಿರುವಂತ ಸಾಧ್ಯತೆಯಿಂದಾನೆ ಇಷ್ಟೊಂದು ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ನೋಡ್ಲಿಕ್ಕೆ ವೈರಸ್ ನ ಒಂದು ಏನಿದೆ, ನಾವು ಬ್ರೇಕಿಂಗ್ ದ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅಥವಾ ವೈರಸ್ ನ ಪ್ರಭಾವ ಕಮ್ಮಿ ಮಾಡ್ಬೇಕಂದ್ರೆ ಲಾಕ್ಡೌನ್, ನೈಟ್ ಕರ್ಫ್ಯೂ ಮತ್ತೆ ಏನೇನಿದೆ. ಇನ್ನೊಂದು ಸರ್, ಇಲ್ಲಿ ಜನರಿಗೆ ಅರ್ಥವೇ ಆಗ್ತಾ ಇಲ್ಲ. ಆಮೇಲೆ ಸಾಕಷ್ಟು ಜನರಲ್ಲಿ ನೋಡಿದೀವಿ ವ್ಯಾಕ್ಸಿನ್ ತಗೊಂಡ ಮೇಲೂ ಕೂಡ ಸೋಂಕು ಬಂದಿದೆ, ಎರಡು ಡೋಸ್ ತಗೊಂಡ ಮೇಲೂ ಸೋಂಕು ಬಂದಿದೆ. ಈ ವ್ಯಾಕ್ಸಿನ್ ಅನ್ನುವಂಥದ್ದು ಸಾವನ್ನ ಕಂಟ್ರೋಲ್ ಮಾಡಬಹುದು ಬಿಟ್ರೆ ಕೊರೋನಾ ಬರುವಂತದ್ದನ್ನ ಏನ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಜನರು ಕಾನ್ಸಂಟ್ರೇಟ್ ಮಾಡಬೇಕು. ಹೌದು, ಆಮೇಲೆ ಇದನ್ನ ಜಾಸ್ತಿ ಜನಗಳಿಗೆ ಹೇಳಕ್ ಹೋದ್ರೆ ವ್ಯಾಕ್ಸಿನ್ ಯಾಕೆ ತಗೋಬೇಕು ಅಂತಾನು ಕೇಳ್ತಾರೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್ ನಮಗೆ ಡಾಕ್ಟರ್ಸ್ ಆಗಿ ನಾವೇನ್ ಹೇಳ್ತಿದ್ವಿ. ಬಟ್ ವ್ಯಾಕ್ಸಿನ್ ತಗೊಂಡ್ರೆ ಸಿವಿಯರಿಟಿ ಆಫ್ ದ ಡಿಸೀಸಸ್ ಕಮ್ಮಿ ಆಗುತ್ತೆ, ಬಟ್ ರೋಗ ಬರುವಂತ ಸಾಧ್ಯತೆಗಳು ಏನ್ ಕಮ್ಮಿ ಆಗಲ್ಲ. ಬಟ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ನಾವು ಹಳೇದೇನ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್, ವೇರಿಂಗ್ ದ ಮಾಸ್ಕ್ ಅದು ಅಂತ, ಅದೆಲ್ಲದ್ರ ಜೊತೆ ಎರಡು ಮುಖ್ಯವಾದ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು, ಈ ಶಿಕ್ಷಣ ಸಂಸ್ಥೆಗಳನ್ನ ಕೂಡ ಅದ್ರಲ್ಲಿ ಕೂಡ ಸರ್ಕಾರ ಗಮನ ಕೈಗೊಳ್ಬೇಕು. ಈಗ ಏನು ನಾವು ಬರೀ ಮದುವೆ ಸಮಾರಂಭ ರ್ಯಾಲಿ ಅದು ಇದು ಮಾತಾಡ್ತಾ ಇದೀವಿ, ಶಿಕ್ಷಣ ಈಗ ಪ್ರೊಫೆಷನಲ್ ಕಾಲೇಜಸ್ ಇರ್ಬೋದು ಅಥವಾ ಬೇರೆ ಕಾಲೇಜಸ್ ಇರ್ಬೋದು, ಎಕ್ಸಾಮ್ಸ್ ಅಂತ ಒಂದು ಬಿಟ್ಬಿಟ್ರೆ ಬೇರೆ ಏನಿದೆ ಎಲ್ಲದನ್ನು ಕೂಡ ಖಂಡಿತವಾಗ್ಲು ತಕ್ಕ ಮಟ್ಟಿಗೆ ಸ್ಟಾಪ್ ಮಾಡ್ಬೇಕಾಗತ್ತೆ, ಅದನ್ನ ಯಾರು ಫೋಕಸ್ ಮಾಡ್ತಾ ಇಲ್ಲ. ಆಮೇಲೆ ಎರಡನೇದು ಇಂಡೋರ್ ಏರಿಯಾ ಅಂತ ಹೇಳ್ತೀವಿ, ಇಂಡೋರ್ ಏರಿಯಾದಲ್ಲಿ ಏನೇನ್ ಕೆಲಸಗಳು ಕೆಲವೆಲ್ಲ ನಡೆಯುತ್ತೆ ಅಲ್ಲಿ ಎಲ್ಲಿ ನಮಗೆ ವೆಂಟಿಲೇಷನ್ ಇರೋದಿಲ್ಲ ಅಂತ ಕಡೆ ಕೂಡ ಕೆಲಸಗಳನ್ನ ಕಮ್ಮಿ ಮಾಡಿ ಔಟ್ಡೋರ್ ಗಳಲ್ಲಿ ಆಕ್ಟಿವಿಟಿ ಜಾಸ್ತಿ ಮಾಡ್ಬೇಕಾಗತ್ತೆ. ಇದು ನಾವೊಂದು ಹೇಳೋದು, ಹೇಳಿದ್ಮೇಲೆ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್. ಬಟ್ ಈಗ ಪರಿಸ್ಥಿತಿ ನೋಡ್ತಾ ಹೋದ್ರೆ ಖಂಡಿತವಾಗ್ಲು ಇದು ತುಂಬಾ ಆತಂಕಾರಿ ಬೆಳವಣಿಗೆ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವ್ ಹೇಳಿದ್ವಿ ಅಷ್ಟೊಂದೇನಿಲ್ಲ, ಗಾಬರಿ ಆಗ್ಬಹುದು, ಏನು ಇಲ್ಲ ಈಗ ಕಂಪೇರ್ ಮಾಡಿದ್ರೆ. ಹೌದು ಹೌದು, ಏನು ಇಲ್ಲ, ಅದಕ್ಕೆಲ್ಲದಕ್ಕಿಂತ ಫಾಸ್ಟ್ ಆಗಿ ರೀಚ್ ಆಗ್ತಾ ಇದೀವಿ ಎಲ್ಲ ರೆಕಾರ್ಡ್ಸ್. ಅಲ್ಲ, ಫಸ್ಟ್ ಅಲೆಗಿಂತ ಆಕ್ಚುಲಿ ಇದು ನೋಡಿದ್ರೆ 5-6 times ಮೋರ್ ಸಿವಿಯರ್ ಇದೆ. ಯಸ್, ಅಂಡ್ ಸಿವಿಯರಿಟಿ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದಾರೆ, ಬಟ್ ಸಿವಿಯರ್ ಡೆತ್ ರೇಟ್ಸ್ ಕೂಡ ಸಂಖ್ಯೆ ಈಗ ಬರ್ತಾನೆ ಹೋದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಈಗ ಕಳೆದ ಒಂದು ಕೆಲವು ದಿನಗಳ ಡೇಟಾ ನೋಡಿದ್ರೆ 38,000 ಏನಿದೆ ಆ ಕೇಸಸ್ ಯಂಗರ್ ಜನರೇಷನ್, 15-40 ಒಳಗಿನವರು, ಸಾರಿ 15 ಏನು 30 ಒಳಗಿದ್ದಾರೆ ಅವರಿಗೆ ಖಂಡಿತ. ಎಸ್, ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುನಿಲ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸರ್, ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯಲ್ಲಿರುವಂತವರು ಸಲಹೆಗಳನ್ನ ಕೂಡ ನೀಡ್ತಾರೆ. 10 ದಿನಗಳ ಕಾಲ ಬೆಂಗಳೂರನ್ನ ಲಾಕ್ಡೌನ್ ಮಾಡಿದ್ರೆ ಒಳ್ಳೆಯದು, ಇನ್ನೇನ್ ಕೆಲವೇ ದಿನಗಳಲ್ಲಿ 6,000+ ಪ್ರಕರಣಗಳು ಜಾಸ್ತಿ ಆಗುತ್ತೆ, ಸೊ ಹೀಗಾಗಿ ಲಾಕ್ಡೌನ್ ಮಾಡಿಬಿಡಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಸೊ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ನೋಡಬೇಕು. ರಾಜ್ಯದಲ್ಲಿ ದಿನಕ್ಕೆ 6,000-7,000 ಕೇಸ್ ಅಟ್ ಪ್ರೆಸೆಂಟ್ ಈಗ ಆಲ್ರೆಡಿ ದಾಖಲಾಗ್ತಾ ಇದೆ. ಬೆಂಗಳೂರು ದಿನಕ್ಕೆ 4,000-5,000 ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಬೆಡ್ ಸಮಸ್ಯೆ ಕೂಡ ಎದುರಾಗಿದೆ. ಬೆಂಗಳೂರಿನಲ್ಲಿ ICU ಬೆಡ್ ಸಮಸ್ಯೆಗಳು ಕೂಡ ಮುಂದಿನ ದಿನಗಳಲ್ಲಂತೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಎದುರಾಗುತ್ತೆ. 60%+ ಬೆಡ್ಗಳು ಈಗ ಆಲ್ರೆಡಿ ಭರ್ತಿಯಾಗಿದ್ದಾವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಕಂಪ್ಲೀಟ್ ಆಗಿ ಭರ್ತಿಯಾಗಿರುವಂಥದ್ದು. ಗಡಿ ಜಿಲ್ಲೆಗಳಲ್ಲಿ ದಿನಕ್ಕೆ ಸರಾಸರಿ 100+ ಪ್ರಕರಣಗಳು ದಾಖಲಾಗ್ತಾ ಇದಾವೆ. ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಆತಂಕನೇ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಜನ ಇನ್ನೂ ಕೂಡ ಸರಿಯಾಗಿ ಮಾಸ್ಕ್ ಅನ್ನ ಬಳಸ್ತಾ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದಂತೂ ಇಲ್ಲವೇ ಇಲ್ಲ. ಸೊ ಹೀಗಾಗಿ ಇದೆಲ್ಲವನ್ನೂ ಕೂಡ ಅಂದ್ರೆ ಮಾಸ್ಕ್ ಅನ್ನ ಹಾಕದೇ ಇರುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಜನರು ಮೇಂಟೈನ್ ಮಾಡದೇ ಇರುವಂಥದ್ದು, ಇದೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ರೆ ಇದಕ್ಕೆ ಬ್ರೇಕ್ ಹಾಕಬೇಕು. ಹಾಗೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಒಂದು ಚೈನ್ ಲಿಂಕ್ಗೆ ಬ್ರೇಕ್ ಹಾಕಬೇಕು ಅಂದ್ರೆ ಸಹಜವಾಗಿ ಲಾಕ್ಡೌನ್ ಮಾಡುವಂಥದ್ದು ಒಂದೇ ಪರ್ಯಾಯ ಮಾರ್ಗ ಅನ್ನುವಂಥದ್ದನ್ನ ಸಲಹೆಯಲ್ಲಿ ನೀಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರುಗಳು. ಆದರೆ ಇದನ್ನ ಸರ್ಕಾರ ಮಾತ್ರ ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪರಿಶೀಲನೆ ಮಾಡೋದ್ರಾಗತ್ತೆ ಅನ್ನುವಂತ ಚಿಂತನೆ ಬಿಟ್ರೆ, ಇನ್ನ ಅದನ್ನ ಬಿಟ್ಟು ಲಾಕ್ಡೌನ್ ಅನ್ನುವಂಥದ್ದನ್ನ ಬಿಟ್ಟು ಇನ್ನೇನ್ ಮಾಡ್ಬೋದು ಹೇಳಿ ಅಂತ ಕೂಡ ಸುಧಾಕರ್ ಅವರು ಕೇಳಿರುವಂತದ್ದು. ಸೊ ಸುಧಾಕರ್ ಅವರಿಗೆ ಇನ್ನೂ ಯಾವ್ಯಾವ ರೀತಿಯಾದಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ.
ತಾಂತ್ರಿಕ ಸಲಹಾ ಸಮಿತಿಯವರು. ಬಟ್ ಸರ್ಕಾರ ಮಾತ್ರ ಸ್ಟ್ರಿಕ್ಟ್ ಆಗಿ ಈಗ ಕ್ರಮಗಳನ್ನು ಕೈಗೊಳ್ಳದೆ ಹೋದಲ್ಲಿ ರಾಜ್ಯದಲ್ಲಿ ಈಗ ಆಲ್ರೆಡಿ ತಜ್ಞರ ಒಂದು ಸಮಿತಿ, ತಜ್ಞರ ಒಂದು ತಂಡ ಈಗ ಆಲ್ರೆಡಿ ಏಪ್ರಿಲ್ 27ರ ಒಂದು ಸಂದರ್ಭದ ಹೊತ್ತಿಗೆ ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗುವಂತ ಸಾಧ್ಯತೆ ಇದೆ ಒಂದು ದಿನಕ್ಕೆ ಅನ್ನುವಂತ ಒಂದು ವರದಿಯನ್ನ ನೀಡಿರುವಂತದ್ದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಹೀಗಾಗಿ ಸರ್ಕಾರ ಈಗಲಿಂದಾನೆ ಇನ್ನಷ್ಟು ಕಠಿಣವಾದಂತ ಕ್ರಮಗಳನ್ನು ಕೈಗೊಂಡರೆ ಮಾತ್ರ ನಾವು ಈ ಮಹಾರಾಷ್ಟ್ರದಲ್ಲಿ ಎದುರಾಗಿದೆಯಲ್ಲ ಆತಂಕದ ಪರಿಸ್ಥಿತಿ ಅದರಿಂದ ಪಾರಾಗಬಹುದು, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಈಗ ಆಲ್ರೆಡಿ ಗಮನಿಸ್ತಾ ಇದ್ವಿ ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ರು ಅಂತ. ಅದರಲ್ಲಿ ಈ ಸಲಹೆಗಳನ್ನು ಕೊಡಲಿಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಬೆಂಗಳೂರಿನಲ್ಲಿ ಸಹಜವಾಗಿ ಬೆಡ್ನ ಸಮಸ್ಯೆ ಎದುರಾಗುತ್ತೆ ಆಸ್ಪತ್ರೆಗಳಲ್ಲಿ ಅನ್ನುವಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಪ್ರಕರಣ ವರದಿಯಾಗಿದೆ, ಒಂದು ಸಾವು ಕೂಡ ಆಗಿರುವಂಥದ್ದು. ಬೆಡ್ ಸಿಗದಂತ ಹಿನ್ನೆಲೆಯಲ್ಲಿ ಒಂದು ಸಾವು ಕೂಡ ವರದಿಯಾಗಿದೆ ರಾಜ್ಯದಲ್ಲಿ, ಅದು ಬೆಂಗಳೂರಿನ ಸಿಟಿಯಲ್ಲಿ. ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಬೆಡ್ ಸಮಸ್ಯೆ ಆಗಿದೆ. ಕೊರೋನಾ ಬೆಡ್ ಸಿಗದೆ 31 ವರ್ಷದ ರೋಗಿ ಸಾವನ್ನಪ್ಪಿದಂತ ಆರೋಪ ಎದುರಾಗಿದೆ. ನಿನ್ನೆ ಶಾಂತಿನಗರದ 31 ವರ್ಷದ ವ್ಯಕ್ತಿ ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ಭಗವಾನ್ ಮಹಾವೀರ್ ಆಸ್ಪತ್ರೆಗೆ ಹೋಗಿದ್ರು, ಆದ್ರೆ ಬೆಡ್ ಇಲ್ಲ ಅಂತ ಆಸ್ಪತ್ರೆಯವರು ಚಿಕಿತ್ಸೆಗೆ ನಿರಾಕರಿಸಿದ್ರಂತೆ. ಈ ವೇಳೆ ರೋಗಿ ಮೃತಪಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಜೈನ್ ಆಸ್ಪತ್ರೆಗೆ ನೋಟಿಸ್ ಅನ್ನ ನೀಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು, ಕಾರಣವನ್ನ ನೀಡುವಂತೆ ಸೂಚಿಸಿದ್ದಾರೆ. ಈ ರೀತಿಯಾದಂತ ಒಂದು ಆರೋಪವನ್ನ ಅಂದ್ರೆ ಆರೋಪ ಎದುರಾಗಿದೆ ನಿಮ್ಮ ಆಸ್ಪತ್ರೆ ಮೇಲೆ. ಸೊ ಏನ್ ಕಾರಣ ಕೊಡ್ತೀರಾ, ಈ ರೀತಿಯಾಗಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಕೊರೋನಾ ಬಂತು ಅಂದ ತಕ್ಷಣ ಸಾವು ಅಂದ್ರೆ ಸಾವು ಬರುತ್ತೆ ಅಂತಲ್ಲ, ಬಟ್ ಈ ವ್ಯಕ್ತಿ 31 ವರ್ಷದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾರಲ್ಲ, ಬೆಡ್ ನಿರಾಕರಿಸಿರುವಂತ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತದೆ. ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರ್ತಾ ಅವರಿಗೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಏಕೆಂದ್ರೆ ಸಾವಿರಾರು ಪ್ರಕರಣಗಳು ವರದಿ ಆಗ್ತಾನೆ ಇದಾವೆ ದಿನನಿತ್ಯ, ಅದರಲ್ಲಿ ಕೊರೋನಾ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ 4,000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ಕೊರೋನಾ ಬಂತು ಅಂದ ತಕ್ಷಣನೇ ಸಾವನ್ನಪ್ಪತ್ತಾರೆ ಅಂತಲ್ಲ, ಬಟ್ ಇವರಿಗೆ ಮೋಸ್ಟ್ ಪ್ರಾಬಲಿ ಬೇರೆ ಇನ್ಯಾವುದಾದ್ರೂ ಹೆಲ್ತ್ ಇಶ್ಯೂ ಇತ್ತ, ಆ ಸಂದರ್ಭದಲ್ಲಿ ಕೊರೋನಾ ಅಟ್ಯಾಕ್ ಆಗಿರುವಂತ ಸಂದರ್ಭದಲ್ಲಿ ಈ ಒಂದು ಸಾವಾಗಿರುವಂತ ಚಾನ್ಸಸ್ ಇದೆ. ಆ ಟೈಮ್ನಲ್ಲೇ ಮಹಾವೀರ್ ಜೈನ್ ಆ ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ, ಬೆಡ್ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಕಾನೂನು ಕ್ರಮ ಜರುಗಿಸುವುದಾಗಿ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಬಟ್ ಏನ್ ರೀಸನ್ ಕೊಡ್ತಾರೆ, ಏನ್ ಕಾರಣವನ್ನ ಕೊಡ್ತಾರೆ ಈ ಮಹಾವೀರ್ ಜೈನ್ ಆಸ್ಪತ್ರೆಯವರು ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಸರ್ಕಾರ ಖಾಸಗಿ ಆಸ್ಪತ್ರೆಗಳು 50ರಷ್ಟು ಕೋವಿಡ್ಗೆ ಮೀಸಲಿಡಬೇಕು ಬೆಡ್ಗಳನ್ನ ಅಂತ ಹೇಳಿದೆ. ಆದ್ರೆ ಮಹಾವೀರ್ ಜೈನ್ ಆಸ್ಪತ್ರೆ ಕಾನೂನನ್ನ ಉಲ್ಲಂಘಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಮತ್ತಷ್ಟು ಮಾತನಾಡೋಣ. ಯಾಕೆಂದ್ರೆ ಈ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಲಹಾ ಸಮಿತಿಯವರು ಸಲಹೆಯನ್ನ ಕೊಟ್ಟಿದ್ರು ಅನ್ನೋದನ್ನ ಹೇಳ್ತಾ ಇದ್ವಿ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತಷ್ಟು ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ, ಸಾರ್ವಜನಿಕರನ್ನು ಕೂಡ ಮಾತನಾಡಿಸ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಆಶಿಕ್ ಮೂಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಗಮನಿಸ್ತಾ ಇದ್ವಿ ತಾಂತ್ರಿಕ ಸಲಹಾ ಸಮಿತಿಯವರು ಸುಧಾಕರ್ ಅವರಿಗೆ ಸಲಹೆಯನ್ನ ಕೊಟ್ಟಿರುವಂಥದ್ದು 10 ದಿನಗಳ ಕಾಲ ಬೆಂಗಳೂರನ್ನ ಲಾಕ್ಡೌನ್ ಮಾಡಿದ್ರೆ ಮಾತ್ರ ಬೆಂಗಳೂರು ಸೇಫ್ ಆಗುತ್ತೆ ಕೊರೋನಾದಿಂದ, ಇಲ್ಲ ಅಂದ್ರೆ ಪ್ರಕರಣಗಳು ಮಿತಿ ಮೀರಿ ಬರುವಂತ ಸಾಧ್ಯತೆ ಇರುವಂತದ್ದು ಅಂತ ಸಾರ್ವಜನಿಕರು ಏನ್ ಹೇಳ್ತಾರೆ, ಏನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಪೃಥ್ವಿ, ಏನು ನಗರದಲ್ಲಿ ಮತ್ತೆ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾರೆ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ಮತ್ತೆ 1 ವಾರಗಳ ಕಾಲ ಲಾಕ್ಡೌನ್ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಏನು ಕೊಟ್ಟಿದೆ ಅದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸಾರ್ವಜನಿಕರು ಹಾಗಾದ್ರೆ ಏನು ಹೇಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವ್ರನ್ನ ಮಾತಾಡಿಸ್ತಾನೆ ಹೋಗೋಣ. ಈಗಾಗಲೇ ಏನು ನನ್ನ ಜೊತೆಗೆ ಇಬ್ರು ಮಾತಾಡೋದಕ್ಕಿದ್ದಾರೆ ಮೇಡಮ್. ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಮಾಡ್ತಾ ಇದೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್, ನಂಗನ್ಸೋದು ಲಾಕ್ಡೌನ್ ಎಲ್ಲ ಮತ್ತೆ ಬೇಡ ಅಂತ. ಬಿಕಾಸ್ ಯಾಕಂದ್ರೆ ಹೈ ಕ್ಲಾಸ್ ಪೀಪಲ್ಗೆಲ್ಲ ತುಂಬಾ ಅವ್ರಿಗೇನ್ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಅವ್ರಿಗೆ ಡೈಲಿ ಲಿವಿಂಗ್ ಈಸಿನೇ ಅನ್ಸುತ್ತೆ. ಪರಿಣಿತರು ಮತ್ತು ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರು, ನಮ್ಮ ನಿಮ್ಯಾನ್ಸ್ನ ನಿರ್ದೇಶಕರು, ಜಯದೇವ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ರವರು, ಡಾಕ್ಟರ್ ಗುರುರಾಜ್ರವರು, ಡಾಕ್ಟರ್ ಸುದರ್ಶನ್ರವರು, ಹೀಗೆ ಅನೇಕ ಪರಿಣಿತರು
ಮತ್ತು ನಮ್ಮ ಪಬ್ಲಿಕ್ ಹೆಲ್ತ್ ಅನ್ನು ಪರಿಣಿತರು ಮುಂದೆ ಯಾವ ರೀತಿ ಟ್ರಾಜೆಕ್ಟರಿ ಎಷ್ಟು ಹೆಚ್ಚಾಗಬಹುದು ಈ ರೀತಿಯ ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರದ ಜೊತೆ ಇವತ್ತು ಹಂಚಿಕೊಂಡಿದೆ ಈ ಎಲ್ಲ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದೀವಿ ಇದರ ಜೊತೆಗೆ ಕೆಲವು ನಿರ್ದಿಷ್ಟವಾದಂತ ಕ್ರಮಗಳು ಕೂಡ ಸರ್ಕಾರ ಈಗಲಿಂದ ತಕೋಬೇಕಾಗ್ತದೆ ಯಾಕೆ ಅಂತಂದ್ರೆ ಯಾವುದೇ ಅಲೆ 80 ರಿಂದ 120 ದಿವಸಗಳ ಕಾಲ ಇರುತ್ತೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಈಗ ಮೇ ತಿಂಗಳು ಕೊನೆವರೆಗೂ ಕೂಡ ನಮಗೆ ಎಚ್ಚರಿಕೆಯಿಂದ ಇರಬೇಕು ಹೆಚ್ಚಾಗಲಿಕ್ಕೆ ಇದು ಇನ್ನೂ ಕೂಡ ಪ್ರಾರಂಭ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಬರುವಂತ 2-3 ವಾರಗಳಲ್ಲಿ ಪೀಕ್ ಕಾಣಿಸಬಹುದು ಮೇ ಮೊದಲನೇ ವಾರದಲ್ಲಿ ಪೀಕ್ ಕಾಣಿಸಬಹುದು ಮೇ ಎಂಡಷ್ಟೊತ್ತರಿಗೆ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಹಾಗಾಗಿ ಜಾಸ್ತಿ ಕೇಸಸ್ ಆದಾಗ ಹಾಸ್ಪಿಟಲೈಸೇಷನ್ ಅಂದರೆ ಹಾಸಿಗೆಗಳ ಅಗತ್ಯ ಇರುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಮನೆಗಳಲ್ಲಿ ಯಾರು ಐಸೋಲೇಟ್ ಆಗಿರ್ತಾರೆ ಅವ್ರ ಮೇಲೆ ನಿಗಾ ಇಡುವಂಥ ವ್ಯವಸ್ಥೆಯನ್ನು ಇನ್ನಷ್ಟು ಬಿಗಿಯಾಗಿ ನಾವು ಮಾಡಬೇಕು ಹೆಚ್ಚು ಖಾಸಗಿ ಕೆಲವು ಸಂಸ್ಥೆಗಳ ಜೊತೆ ಕೂಡ ಒಡಂಬಡಿಕೆ ಮಾಡಿಕೊಂಡು ಅದನ್ನು ಪರಿಪಕ್ವವಾಗಿ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈಗಾಗಲೇ ನಾವು ತಮಗೆ ಗೊತ್ತಿದೆ ಯುಗಾದಿ ಹಬ್ಬ ಬರ್ತಾ ಇದೆ ಕೆಲವು ಹಬ್ಬಗಳು ಬರ್ತಾ ಇದೆ ರಜೆ ಇತ್ತು ಇಲ್ಲಿ ನೌಕರಿಗೆ ಅಂತ ಬಂದಂಥ ಜನ ವಿವಿಧ ಭಾಗಗಳಿಂದ ರಾಜ್ಯದಲ್ಲಿ ಈಗ ಅವ್ರ ಮನೆಗಳಿಗೆ ಹೋಗುವಂಥ ಸಂದರ್ಭ ಇದೆ ಹೋಗುವಂಥ ಸಂದರ್ಭದಲ್ಲಿ ವೈರಾಣು ಕೂಡ ತಗೊಂಡು ಹೋಗುವಂಥ ಪ್ರಮಾದ ಕೂಡ ಇದೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಏರಿಕೆ ಆದರೆ ಅದಕ್ಕೆ ನಿಯಂತ್ರಣ ಮಾಡಿಕೊಂಡು ಅದಕ್ಕೆ ಎಚ್ಚರವನ್ನು ವಹಿಸಬೇಕು ಯಾಕೆಂದರೆ ಇದು ಏರಿಕೆ ಆಗೋದು ಈಗ ತಕ್ಷಣ ಗೊತ್ತಾಗಲ್ಲ 10 ದಿನಗಳ ನಂತರ ಗೊತ್ತಾಗುತ್ತೆ ನಮಗೆ ಮೊದಲನೇ ಅಲೆಯಲ್ಲಿ ಕೂಡ ಹಂಗೆ ಆಗಿತ್ತು ಬೆಂಗಳೂರಿನಿಂದ ದೂರದ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡಿದ್ದು ಸುಮಾರು 1.5-2 ತಿಂಗಳು ಆದಮೇಲೆ ಆ ಅಪಾಯ ಇದ್ದೇ ಇದೆ ಅದನ್ನು ಕೂಡ ಎಚ್ಚರಿಕೆಯನ್ನು ನೋಡ್ಕೋಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಗಡಿ ಜಿಲ್ಲೆಗಳೇನಿದೆ ಅಲ್ಲಿ ಅಂತಾರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಪ್ರಯಾಣಿಕರು ಈ ರಾಜ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಅವರನ್ನು ಪರಿಶೀಲನೆ ಮಾಡಬೇಕು ಅಂದರೆ ಟೆಸ್ಟ್ ರಿಪೋರ್ಟನ್ನು ನೋಡಿನೇ ಬಿಡುವಂಥ ಕೆಲಸ ಕೂಡ ಮಾಡಿ ಇಲ್ಲಾಂತಂದರೆ ಅದರಿಂದ ಕೂಡ ಏರಿಕೆ ಆಗುವಂಥ ಸಂಭವ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗುವಂಥ ಸೂಚನೆಯೇ ಕಾಣಿಸ್ತಾ ಇದೆ ಇನ್ನೂ ಕೂಡ ಹಾಗಾಗಿ ಇನ್ನೂ ಕೂಡ ಕೆಲವು ಮಾರ್ಗದರ್ಶನವನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಅವ್ರಿಗೆ ಹೇಳಿದ್ದೀನಿ ನಾನು ಒಂದು ವರದಿ ರೀತಿಯಲ್ಲಿ ಕೊಡಿ ಆ ವರದಿಯನ್ನು ತೆಗೆದುಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಉನ್ನತ ಮಟ್ಟದ ಸಚಿವರ ಒಂದು ಸಭೆಯಲ್ಲಿ ನಾನು ಕೂಡ ನಿಮ್ಮ ಎಲ್ಲ ಸಲಹೆಗಳನ್ನು ವರದಿಯನ್ನು ನಾನು ಮುಂದೆ ಇಡ್ತೇನೆ ಇಟ್ಟು ಉನ್ನತ ಮಟ್ಟದ ಮಂತ್ರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಮರ್ಪಕವಾಗಿ ಚರ್ಚೆಯನ್ನು ಮಾಡಿ ನಮಗೆ ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಸೈಂಟಿಫಿಕ್ ಎವಿಡೆನ್ಸ್ ಇರುವಂಥದ್ದು ಹಾಗಾಗಿ ಇದನ್ನು ನಾವು ಇಟ್ಕೊಂಡು ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತೀವಿ ಮತ್ತು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಬಗ್ಗೆ ಕೂಡ ಹೇಳಿದ್ದಾರೆ ಅದನ್ನು ನೀವು ಹೆಚ್ಚು ಈಗಲೇ ಖರೀದಿ ಮಾಡಿ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಇಲ್ಲ ಆಸ್ಪತ್ರೆಗಳಲ್ಲಿ ಅವ್ರಿಗೂ ಕೂಡ ಸರ್ಕಾರದ ವತಿಯಿಂದನೇ ಸರ್ಕಾರದ ದರಕ್ಕೆ ನೀವು ಅವ್ರಿಗೂ ಕೂಡ ಕೊಡಬೇಕು ಕಳೆದ ವರ್ಷ ಹಂಗೆ ಮಾಡಿದ್ವಿ ಈ ಬಾರಿ ಕೂಡ ಅದನ್ನೇ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದೀವಿ ಹಾಗಾಗಿ ಹಾಸಿಗೆಗಳ ಸಿದ್ಧತೆಗಳ ಬಗ್ಗೆ ಟೆಲಿ ಐ ಸಿ ಯು ಇಡೀ ದೇಶದಲ್ಲಿ ನಿಮಗೆ ನೆನಪಿರಲಿ ನಾವೇ ಮೊದಲು ಪ್ರಾರಂಭ ಮಾಡಿದ್ವಿ ಅದು ಪ್ರಾರಂಭ ಮಾಡಿದ್ಮೇಲೆ ಸಾವಿನ ಪ್ರಮಾಣ ಡಾಕ್ಟರ್ ಪ್ರದೀಪ್ ರಂಗಪ್ಪರ್ ಅವರು ಏನು ಕೊಲಂಬಿಯಾ ಏಷ್ಯಾದಲ್ಲಿ ಇಂಟೆನ್ಸಿವಿಸ್ಟ್ ಬಹಳ ಎಕ್ಸ್ಪರ್ಟ್ ಅವರು ಅದೇ ರೀತಿ ಮಣಿಪಾಲ್ ಗ್ರೂಪ್ನವರು ವಿವಿಧ ಖಾಸಗಿ ಸಂಸ್ಥೆಗಳ ಆಸ್ಪತ್ರೆಗಳ ಸಂಸ್ಥೆಗಳ ಇಂಟೆನ್ಸಿವಿಸ್ಟು ಉಚಿತವಾಗಿ ಇಲ್ಲಿವರೆಗೂ ಕೂಡ ಪಾಪ 1 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಸಾವಿನ ಪ್ರಮಾಣ ಕಡಿಮೆ ಆಗಲಿಕ್ಕೆ ವಿವಿಧ ಜಿಲ್ಲೆಗಳಲ್ಲಿ ನಿಜವಾದಂಥ ಸೇವೆಯನ್ನು ಅವರು ಮಾಡಿದ್ದಾರೆ ಅದು ಇನ್ನೂ ಕೂಡ ಉತ್ಕೃಷ್ಟವಾಗಿ ನಾವು ಬೆಳೆಸಬೇಕು ಅದನ್ನು ಗಟ್ಟಿಯಾಗಿ ಈ ಟೆಲಿ ಐ ಸಿ ಯು ವ್ಯವಸ್ಥೆಯನ್ನು ನಾವು ಗಟ್ಟಿ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಇದನ್ನೆಲ್ಲ ಕೂಡ ಮಾಡ್ತೇವೆ ಟೆಲಿಮೆಡಿಸಿನ್ ಟೆಲಿ ಐ ಸಿ ಯು ಟ್ರಯೇಜಿಂಗ್ ಅಂತಂದರೆ ಯಾವ ವ್ಯಕ್ತಿಗಳನ್ನು
ನಿಜವಾಗಿಯೂ ಕೂಡ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಬೇಕು ಅಂತವರಿಗೆ ಮಾತ್ರ ದಾಖಲು ಮಾಡಿ ಮಿಕ್ಕಿರುವಂತವರಿಗೆ ಮನೆಗಳಲ್ಲೇನೆ ಅಥವಾ ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ಅಲ್ಲಿಟ್ಟು ಅವರ ಮೇಲೆ ನಿಗಾ ಇಡಬೇಕು ಅದು ಕೂಡ ವೈದ್ಯಕೀಯ ಸವಲತ್ತು ಇರಬೇಕು ವೈದ್ಯಕೀಯ ಸಲಹೆಗಳು ಸಲಕರಣೆಗಳು ಅವ್ರಿಗೆ ಸಿಗಬೇಕು ಆ ನಿಟ್ಟಿನಲ್ಲಿ ನೋಡ್ಕೊಳ್ಳಿ ಹಿರಿಯ ವಯಸ್ಸಿನವರಿಗೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಯಾವುದೇ ಕೋಮಾರ್ಬಿಡಿಟಿ ಇರ್ತಕ್ಕಂಥವ್ರಿಗೆ ಹಾಸಿಗೆಗಳು ಅಂದರೆ ಆಸ್ಪತ್ರೆಗಳಲ್ಲಿ ದಾಖಲಿಸೋದು ಉತ್ತಮ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಈ ಚರ್ಚೆಯಲ್ಲಿ ಚರ್ಚೆ ಮಾಡಿದ್ದೀವಿ ಈ ಒಂದು ಎಲ್ಲ ಸಲಹೆಗಳನ್ನು ಕೊಟ್ಟಿರತಕ್ಕಂಥ ಎಲ್ರಿಗೂ ಕೂಡ ಸರ್ಕಾರದ ಪರವಾಗಿ ಅವ್ರಿಗೆ ಕೃತಜ್ಞತೆ ಅರ್ಪಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲ ಕೂಡ ಸೇರಿ ಅವರು ಬಹಳ ಮುಖ್ಯವಾದ ಇನ್ನೊಂದು ಅಂಶ ಏನು ಹೇಳಿದ್ದಾರೆ ಆರ್ಥಿಕ ಚಟುವಟಿಕೆಗೆ ನಾವು ತೊಂದರೆ ಮಾಡೋದು ಅಂತ ಸಲಹೆ ಯಾವುದೂ ಕೊಡಲ್ಲ ಯಾವುದೇ ರೀತಿಯ ಗುಂಪು ಸೇರುವಂತ